ಬಂಟ್ವಾಳದ ಪಜೀರ್ ನಿವಾಸಿ ಜೋಸಿ ಅಪೂಸ್ ಮನೆಯ ಬಳಿ ಮಳೆಗಾಲದ ಸಂದರ್ಭ ಕಾಂಪೌಂಡ್ ತಡೆಗೋಡೆಯೊಂದು ಕುಸಿದು ಬಿದ್ದಿತ್ತು. ಈ ಕುರಿತು ಪಜೀರು ಗ್ರಾಮ ಪಂಚಾಯತ್ಗೆ ಒಂದು ತಿಂಗಳ ಹಿಂದೆಯೇ ದೂರು ನೀಡಿದ್ರೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಗ್ರಾಮ ಪಂಚಾಯತ್ನಿಂದ ತಮಗೆ ತಡೆಗೋಡೆಯನ್ನ ನಿರ್ಮಿಸಿಕೊಡಬೇಕೆಂಬ ಮನವಿ ಮನೆಯವರದ್ದಾಗಿದೆ. ಇನ್ನು ಸ್ಥಳಕ್ಕೆ ಪಂಚಾಯತ್ ಅಧಿಕಾರಿಗಳು ಆಗಮಿಸಿ ಮಳೆಯಿಂದಾದ ತೊಂದರೆಗೆ ಶೀಘ್ರವೇ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಏಳು ಗ್ರಾಮ ಪಂಚಾಯತ್ ಚಾರ್ಜ್ ಇರುವುದರಿಂದ ಸ್ವಲ್ಪ ಬರೋದು ಸ್ವಲ್ಪ ತಡವಾಯಿತು. ಆದರೂ ಕೂಡ ನಾವು ನಮ್ಮ ಸದಸ್ಯರು ಇವಾಗ ಗಮನ ಹರಿಸಿರ್ತಾರೆ. ಇವತ್ತಿನ ದಿನಾಂಕಕ್ಕೆ ನಾವು ಸಾಮಾನ್ಯ ಸಭೆ ತೀರ್ಮಾನ ತಗೊಂಡು ಈ ಪ್ರದೇಶಕ್ಕೆ ಬಂದಿದ್ದೇವೆ. ಅದರ ಸಮಸ್ಯೆ ಪರಿಹಾರಗಳು ಮಾಡಿಕೊಡುವ ಬಗ್ಗೆ ನಮ್ಮ ಗ್ರಾಮ ಸದಸ್ಯರು ಅಧ್ಯಕ್ಷರು ವ್ಯವಸ್ಥೆ ಮಾಡಿಕೊಡ್ತಾರೆ. ಇವಾಗ ಮತ್ತೆ ಅವರ ಸಂಬಂಧ ಹಿಂದಿನಾಗಿ ಸರಿ ಇರುವಾಗಿ ನಾವು ಕಾಪಾಡಿಕೊಳ್ಬೇಕು. ಬರ ಹೇಳಬೇಕು, ನಮ್ಮದು ಗ್ರಾಮ ಕಾರ್ಯಕರ್ತರಿಗೆ ಮಾಹಿತಿ ಹೋಗಬೇಕಿತ್ತು. ಅವರಿಗೆ ಹೋಗಿದೆ ಎಲ್ಲ ಗೊತ್ತಿಲ್ಲ. ನಾವು ಬೇರೆ ಗ್ರಾಮ ಪಂಚಾಯತಲ್ಲಿ ದೊಡ್ಡ ಪಂಚಾಯತಲ್ಲಿ ನಾವು ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾಯಿದ್ದೆವು. ಸ್ವಲ್ಪ ಬರುವಾಗ ಸ್ವಲ್ಪ ವ್ಯವಸ್ಥೆ ತೊಡವಾಯಿತು. ಅದು ಕೂಡ ಇಲ್ಲಿ ಸಾಮಾನ್ಯ ಸಮಸ್ಯೆಗಳು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಪರಿಹಾರ ಮಾಡಿಕೊಡ್ತಿದ್ರು. ಅದಕ್ಕೆ ವಿಪರೀತ ಆಗುವಾಗ ನಾವು ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಬರ್ತೇವೆ. ನಾವು ಯಾವಾಗ ಕೂಡ ಎರಡು ಮಾಡಿಕೊಡೋದಕ್ಕೆ ತಯಾರಿರುವುದಿಲ್ಲ. ಅವರವರ ಸಂಬಂಧವನ್ನು ಅವರವರ ಸ್ಥಳೀಯ ನೆರೆಹೊರೆಯ ಸಂಬಂಧವನ್ನು ಕಾಪಾಡಿಕೊಳ್ಳುವಂತೆ ನಾವು ಕ್ರಮ ಕೈಗೊಳ್ಳುತ್ತೇವೆ.